ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪಾವಗಡ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ, ಗಣೇಶನಿಗೆ ಪ್ರಿಯವಾದ ಭೋಜನ ಅಕ್ಕಿ ಹಿಟ್ಟಿನ ಉಂಡೆ ಪಾಯಸ. ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಗಿದ್ರೆ ಅಕ್ಕಿ ಹಿಟ್ಟಿನ ಉಂಡೆ ಪಾಯಸ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಅಕ್ಕಿ ಹಿಟ್ಟಿನ ಉಂಡೆ ಪಾಯಸ ಮಾಡೋದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ, 1 ಕಪ್ಪು ಬೆಲ್ಲ, 1 ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ, ಅದರಲ್ಲೇ 1/3 ಏಲಕ್ಕಿ ಹಾಕ್ಕೊಂಡಿನಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 1-2 ಟೇಬಲ್ಸ್ಪೂನಷ್ಟು ತುಪ್ಪ. ಮತ್ತು ಅಕ್ಕಿ ಹಿಟ್ಟನ್ನ ಮುದ್ದೆ ಮಾಡ್ಕೊಳ್ಳೋದಕ್ಕೆ 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪು ನೀರು ತೊಗೊಂಡಿನಿ, ಈ ಕಪ್ಪಲ್ಲಿ 2 ಕಪ್ಪು ನೀರು ತೊಗೊಂಡಿನಿ. 1 ಚಿಟಿಕೆ ಉಪ್ಪು ಮುದ್ದೆ ಮಾಡ್ಕೊಳ್ಳೋದಕ್ಕೆ. ಮಾಡೋದೇಗೆ ನೋಡೋಣ ಬನ್ನಿ. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸುಮಾರು 1-2 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ. ಮತ್ತು ಅದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡೋಣ. ಮತ್ತು ಇನ್ನೊಂದು ಕಡೆ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. 1-2 ಟೇಬಲ್ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನ ಬೆಲ್ಲನ ಕರಗಿಸ್ಕೊಳ್ಳೋಣ, ಯಾಕಂದರೆ ಕಸ ಕಡ್ಡಿ ಏನಾದರೂ ಇದ್ದರೆ ಶೋಧಿಸ್ಕೋಬೋದು. ಹಂಗಾಗಿ 1-2 ಟೇಬಲ್ಸ್ಪೂನಷ್ಟು ನೀರು ಹಾಕಿ ಇದನ್ನ ಬೆಲ್ಲ ಕರಗಿಸ್ಕೊಳ್ಳೋಣ. ನೋಡಿ, ನೀರು ಕುದಿ ಬರ್ತಾ ಇದೆ. ಈಗ 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನ ಸ್ವಲ್ಪ ತಿರುಕೊಳ್ಳೋಣ, ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಗಂಟಾಗುತ್ತೆ. ಹಂಗಾಗಿ ಮುಂಚೆನೆ ಈ ಥರ ತಿರುಕೊಳ್ಳೋಣ. ನೋಡಿ, ಈ ಥರ ಅಕ್ಕಿ ಹಿಟ್ಟು ಗಂಟಿಲ್ದಂಗೆ ತಿರುಕೊಂಡು ಇದರಲ್ಲೇ ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ನೋಡಿ, ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಸ್ಪೂನ್ ಹಾಕಿ ತಿರುಗಕ್ಕೆ ಹೋಗ್ಬಿಡಿ, ಈಗೇ ಮುದ್ದೆ ಚೆನ್ನಾಗಿ ಬೇಯಲಿ. ಅವೆಲ್ ಬೆಂದರೆ ಮುದ್ದೆ ಚೆನ್ನಾಗಿರುತ್ತೆ. ಹಂಗಾಗಿ ಸ್ಪೂನ್ ಇಟ್ಬಿಟ್ರಿ, 1-2-3 ನಿಮಿಷ ಚೆನ್ನಾಗಿ ಮುದ್ದೆ ಬೇಯ್ತಾ ಇರಲಿ. ಅಷ್ಟರಲ್ಲಿ ಈ ಬೆಲ್ಲನೂ ಕರಗಿದೆ, ಇದನ್ನ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ನೋಡಿ, 1-3 ನಿಮಿಷಗಳ ಕಾಲ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ. ಈಗ ನಾವು ಸ್ಪೂನಿನಲ್ಲಿ ಈ ಥರ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಈ ಥರ ಮಾಡ್ಕೊಂಡ್ಮೇಲೆ 1-2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ ಮುದ್ದೆ. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲೇ ಮುದ್ದೆ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಈ ತೆಂಗಿನಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರೋಣ. ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು ತೆಂಗಿನಕಾಯಿನ. ಮತ್ತು ಮುದ್ದೆನೂ ಬೆಂದಿದೆ, ಈಗ ಚೆನ್ನಾಗಿ ಇದನ್ನ ನಾವು ಯಾವ ರೀತಿ ರಾಗಿ ಮುದ್ದೆ ಉಂಡೆ ಕಟ್ಕೊಳ್ತೀವೋ ಆ ಥರ ಚೆನ್ನಾಗಿ ಉಂಡೆ ಕಟ್ಕೋಬೇಕು. ನೋಡಿ, ಬೆಲ್ಲನೆಲ್ಲ ಈ ಥರ ಶೋಧಿಸ್ಕೊಂಡು ಅದರಲ್ಲೇ ನಾವು ರುಬ್ಬಿರೋಂಥ ತೆಂಗಿನಕಾಯಿನ ಹಾಕ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿನ ಸೋಸ್ ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ತೆಂಗಿನಕಾಯಿ ರುಬ್ಬಿದ ಮೇಲೆ ಬರೀ ಹಾಲು ಬೇಕಂದರೆ ಸೋಸ್ಕೊಂಡು ಹಾಕ್ಕೋಬೋದು. ನಾನು ಇಲ್ಲಿ 2 ಹಾಕಿದ್ದೀನಿ, ಯಾವುದು ವೇಸ್ಟ್ ಮಾಡೋದು ಬೇಡ ಅಂತೇಳಿ 2 ಹಾಕ್ಕೊಂಡಿದ್ದೀನಿ. ಇಷ್ಟ ಇಲ್ಲದೆ ಇರೋರು ಬರೀ ಹಾಲು ಮಾತ್ರ ಬೇಕು ಅಂದರೆ ಸೋಸ್ ಬಿಟ್ಟು ಹಾಲು ಮಾತ್ರ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ತೆಂಗಿನಕಾಯಿ ಎಲ್ಲ ಹಾಕಿದ ಮೇಲೆ ಎಲ್ಲ ಒಂದು ಮಿಕ್ಸ್ ಕೊಟ್ಟು ಇದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಅಕ್ಕಿ ಹಿಟ್ಟಿನಿಂದ ಮುದ್ದೆ ಮಾಡ್ಕೊಂಡಿದ್ವಲ್ಲ ಈ ಥರ ಮುದ್ದೆ ಮಾಡ್ಕೋಬೇಕು. ಇದರಲ್ಲಿ ನಾವು ಒಂದು ಗೋಲಿ ಗಾತ್ರದಷ್ಟು ಉಂಡೆಗಳು ಮಾಡ್ಕೋಣ ಚಿಕ್ಕ ಚಿಕ್ಕದಾಗಿ. ನೋಡಿ, ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಚಿಕ್ಕ ಚಿಕ್ಕದಾಗಿ ಈ ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಅಂಗೈಯಲ್ಲಿ ಎಲ್ಲಿ ಕ್ರಾಕ್ ಬರದೇ ರೀತಿ ಉಂಡೆ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲನೂ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಈಗ ಉಂಡೆ ರೆಡಿಯಾಗಿದೆ. ಈಗ ಮತ್ತು ಬೆಲ್ಲ ಮತ್ತು ನಾವು ತೆಂಗಿನಕಾಯಿನ ರುಬ್ಬಿ ಇಟ್ಕೊಂಡಿದ್ವಲ್ಲ ಪಾಕ ಥರ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಒಂದೊಂದೇ ಉಂಡೆನ ಈ ಥರ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಉಂಡೆಗಳನ್ನು ಈ ಥರ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಸುಮಾರು 1-5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಯಾಕಂದರೆ ಬೆಲ್ಲ ಮತ್ತು ತೆಂಗಿನಕಾಯಿ ಚೆನ್ನಾಗಿ ಅಕ್ಕಿ ಹಿಟ್ಟಿಗೆ ಹಿಡಿಬೇಕಲ್ವ. ಹಂಗಾಗಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಇನ್ನು ಗಣೇಶನ ಬುಕ್ ಅಂತಲೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು, ಯಾಕಂದರೆ ಗಣೇಶನಿಗೆ ಬೆಲ್ಲ ಮತ್ತು ಅಕ್ಕಿ ಹಿಟ್ಟಿನಿಂದ ಮಾಡಿದ ಪ್ರತಿಯೊಂದು ಸ್ವೀಟನ್ನು ಇಷ್ಟ ಆಗುತ್ತೆ. ಹಂಗಾಗಿ ಈ ಥರನು ಮಾಡೋದ್ರಿಂದ ಗಣೇಶನಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ವೀಟ್ಗಳು, ಯಾಕಂದರೆ ಇದೊಂಥರ ಅವ್ರಿಗೆ ಚಾಕೋಸ್ ತಿನ್ನೋ ಥರ ಇರುತ್ತೆ. ಹಾಗಾಗಿ ಮಕ್ಕಳಿರೋರು ಆದಷ್ಟು ಪ್ರಯತ್ನ ಮಾಡಿ ಈ ಥರ ಮಾಡೋದಕ್ಕೆ. ನೋಡಿ, ಇದು ಕುದಿತಾ ಇಲ್ಲಿ. ಅಷ್ಟರಲ್ಲಿ ನಾವು ಒಂದು ಬೌಲ್ಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು 1-2 ಟೇಬಲ್ಸ್ಪೂನಷ್ಟು ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ಥರ ತಿರುಕೊಳ್ಳೋಣ ಇದನ್ನ. ನೋಡಿ, ಈ ಥರ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ತಿರುಕೊಂಡು ಇದನ್ನು ಈಗ ಇದಕ್ಕೆ ಹಾಕ್ಕೋಬೇಕು. ಯಾಕೆ ಅಂದರೆ ಇದು ಸ್ವಲ್ಪ ಗಟ್ಟಿ ಬರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಈ ಥರ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಕದ್ರಿ ಹಾಕ್ಕೊಳ್ಳೋದ್ರಿಂದ ಪಾಯಸ ಸ್ವಲ್ಪ ಗಟ್ಟಿ ಬರುತ್ತೆ, ಥಿಕ್ನೆಸ್ ಬರುತ್ತೆ ಅಂತ ಅಷ್ಟೇ ಹಾಕ್ಕೊಳ್ಳೋದು. ನೋಡಿ, ಇದು 1-3 ನಿಮಿಷ ಆಗಿದೆ. ಇನ್ನೂ 1-3 ನಿಮಿಷ ಚೆನ್ನಾಗಿ ಕುದಿ ಬರಲಿ ಇದು. ನೋಡಿ, ಇದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬಂದಿದೆ. ಮತ್ತು ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲನ ಈ ಅಕ್ಕಿ ಹಿಟ್ಟಿಗೆ ಇಟ್ಕೊಂಡಿದೆ. ಈಗ ನಾವು ಇನ್ನೊಂದು ಕಡೆ ಒಂದು ಸ್ಟವ್ ಮೇಲೆ 1-2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪಕ್ಕಾದಮೇಲೆ ಈ ಗೋಡಂಬಿ ಸ್ವಲ್ಪ ಫ್ರೈ ಆಯಿತು ಅನ್ಬೇಕಾದ್ರೆ
ಈ ದ್ರಾಕ್ಷಿ ಹಾಕೊಳ್ಳೋಣ. ನೋಡಿ ಈಗ ಈ ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕ್ಕೊಳ್ಳೋಣ. ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಸ್ಟವ್ ಸ್ವಿಚ್ ಆಫ್ ಮಾಡಿಬಿಡೋಣ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಗಣೇಶನ ಬುಕ್ ಅಂತೂ ಮಿಸ್ ಮಾಡಬೇಡಿ, ಯಾಕಂದರೆ ಗಣೇಶನಿಗೆ ತುಂಬ ಪ್ರಿಯವಾದ ಭೋಜನ ಇದು. ಅಕ್ಕಿ ಹಿಟ್ಟಿನಲ್ಲಿ ಮಾಡಿರೋ ಪ್ರತಿ ಒಂದು ಸ್ವೀಟೂ ಗಣೇಶನಿಗೆ ತುಂಬ ಇಷ್ಟ. ಹಂಗಾಗಿ ಮಿಸ್ ಮಾಡಬೇಡಿ, ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡಿ. ಮಕ್ಕಳಿರೋರಂತೂ ಈ ರೆಸಿಪಿನ ಮಿಸ್ ಮಾಡಬೇಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ನೋಡಿದ್ರಲ್ವಾ ಅಕ್ಕಿ ಹಿಟ್ಟಿನ ಉಂಡೆ ಪಾಯಸ ಯಾವ ರೀತಿ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಬಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪಾವಡ ಕುಕಿಂಗ್ ಚಾನಲನ್ನು ನೋಡ್ತಾ ಇರಿ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.